ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಈ ಪವಿತ್ರ ಪರಮಪ್ರಸಾದದ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುತ್ತಾ ಇದ್ದೇವೆ. ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ಆರಾಧನಾ ಗೀತೆಯೊಂದಿಗೆ ಸ್ವಾಮಿಗೆ ಸ್ತುತಿ ನಮನವನ್ನ ಸಲ್ಲಿಸಿ ಭಕ್ತಿಯಿಂದ ಗೀತೆಯನ್ನು ಹಾಡುತ್ತಾ ಪ್ರಾರಂಭಿಸೋಣ. ರೂಪದಲ್ಲಿ ಜೀವಿಸುವ ದೇವರಿಗೆ ಈ ಗೀತೆಯೊಂದಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಜೀವಿಸುವ ದೇವರಿಗೆ ಆರಾಧನೆ
ಭಕ್ತಿಯಿಂದ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅತಿಶಯ ರೂಪ, ಅದ್ಭುತ ಸ್ವರೂಪಿಯಾಗಿರುವ ಪ್ರಭು ಯೇಸುವೆ, ನಿಮಗೆ ನಮ್ಮ ಆರಾಧನೆಯನ್ನು ಸ್ತುತಿ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಪವಿತ್ರ ಪರಮ ಪ್ರಸಾದದ ಆರಾಧನೆಯನ್ನು ವಿತರಿಸಲು ನಮಗೆ ತಮ್ಮ ಸಮಯವನ್ನು ಸಹಾಯ ಹಸ್ತವನ್ನು ಚಾಚಿರುವ ಡಿವೈನ್ ವರ್ಲ್ಡ್ ಟಿವಿ ಚಾನೆಲ್ನ ಸರ್ವ ಸಿಬ್ಬಂದಿ ವರ್ಗಕ್ಕೂ, ಅದನ್ನು ಮುನ್ನಡೆಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ, ಅದೇ ರೀತಿಯಲ್ಲಿ ಈ ದಿನ ಈ ಆರಾಧನೆಯನ್ನು ಹಾಸಿಗೆಯಲ್ಲಿದ್ದು ಅನಾರೋಗ್ಯದಲ್ಲಿ ಇರುವಂಥವರು, ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವಂಥವರು, ದೇವಾಲಯಕ್ಕೆ ಬರಲಾಗದೆ ಮನೆಯಲ್ಲಿಯೇ ಇದ್ದು ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆಯನ್ನು ಮಾಡುತ್ತಾ ಇರುವವರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ನಾವು ಮಾಡಿ ಈ ಆರಾಧನೆಯನ್ನು ನಡೆಸಿಕೊಡ್ತಾ ಇದ್ದೇವೆ. ಸರ್ವ ಸಮರ್ಥನು, ಆರಾಧನೆಗೆ ಪಾತ್ರರು, ಪೂಜ್ಯಾರ್ಹರಾಗಿರುವಂತಹ ಪ್ರಭು ಯೇಸುವೆ, ಲೋಕರಕ್ಷಕರಾಗಿ ನೀವು ಈ ಧರೆಗೆ ಆಗಮಿಸಿದರು. ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಪ್ರಭು ಯೇಸುವೆ ನೀವು ಆಶೀರ್ವದಿಸಿರಿ, ಅನುಗ್ರಹಿಸಿ ಕಾಪಾಡಿರಿ. ಪ್ರಭು ಯೇಸುವೆ ದೀನ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸ್ವಾಮಿಗೆ ಈ ಆರಾಧನೆಯನ್ನು, ವಂದನೆಯನ್ನು, ಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ಪ್ರಿಯರೇ, ಒಟ್ಟಾಗಿ ಸೇರಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಅಲ್ಲೆಲೂಯ, 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 ಅಲ್ಲೆಲೂಯ. ಯೋವಾನನ ಶುಭ ಸಂದೇಶ 3:16 ವಚನದಲ್ಲಿ ನಾವು ಓದುವಂತಹ ಮಾತು, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಜಗತ್ತಿಗಾಗಿ ದಾರಿ ಏರಿದರು. ದೇವರ ಪ್ರೀತಿಯ ಸಂಕೇತವಾಗಿರುವ ಪ್ರಭು ಯೇಸು ಪರಮಪ್ರಸಾದದ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಈಗ ಇಲ್ಲಿದ್ದಾರೆ. ಅವರಿಗೆ ನಮ್ಮ ಆರಾಧನೆಯನ್ನು, ಸ್ತುತಿ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಪ್ರಭು ಯೇಸುವೆ ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿ, ಜೀವಂತ ಸರ್ವೇಶ್ವರರಾಗಿ, ನಮ್ಮನ್ನು ಗುಣಪಡಿಸುವ ಶಕ್ತಿಯಿಂದ ತುಂಬಿರುವ ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. COVID-19 ಈ ಕಾಯಿಲೆ ಇಡೀ ವಿಶ್ವವನ್ನು ಮೊಣಕಾಲೂರುವ ಹಾಗೆ ಮಾಡಿದೆ ಸ್ವಾಮಿ. ಆದರೆ ಈ ಸೃಷ್ಟಿಯ ಉಗಮದಿಂದ ಅದಕ್ಕೆ ಕಾರಣಕರ್ತರಾಗಿರುವಂತಹ ನಿಮ್ಮ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನೀವು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತೀರಾ, ಅನುಗ್ರಹಿಸುತ್ತೀರಾ, ನಮ್ಮನ್ನು ಕಾಪಾಡಿ ರಕ್ಷಿಸುತ್ತೀರಾ. ಪ್ರಭು ಯೇಸುವೆ, ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ನಿಮ್ಮ ಮಾತುಗಳಲ್ಲಿ ಭರವಸೆಯನ್ನು ಇಟ್ಟು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ.
ನಿಮ್ಮ ಬಳಿಯಲ್ಲಿ ನಾವು ಈ ದಿನ ಕೇಳಿಕೊಳ್ಳತಾ ಇದ್ದೇವೆ ಹರಿಹರದ ಈ ದಿವ್ಯ ಸನ್ನಿಧಾನದಿಂದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದ ಈ ಪವಿತ್ರ ಪುಣ್ಯ ಭೂಮಿಯಿಂದ ನಿಮಗೆ ಸ್ತುತಿ ವಂದನೆಯನ್ನು ಆರಾಧನೆ ಸ್ತೋತ್ರವನ್ನು ನಾವು ಮಾಡುತ್ತಾ ಇರಬೇಕಾದರೆ ಆರೋಗ್ಯವನ್ನ ಕರುಣಿಸಿ ಆಶೀರ್ವದಿಸುವ ದೇವರು ನೀವಾಗಿದ್ದೀರ ಸ್ವಾಮಿ ಅದರಿಂದಲೇ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಇದ್ದೇವೆ ನಮ್ಮಲ್ಲಿ ಕಷ್ಟ ಇದೆ ನೋವಿದೆ ದುಃಖವಿದೆ ಕಣ್ಣೀರಿದೆ ಸ್ವಾಮಿ ಆದರೂ ಕೂಡ ನಿಮ್ಮ ಬಳಿಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಬ್ರಹಾಮನ ಅದೇ ವಿಶ್ವಾಸವನ್ನ ಇರಿಸಿಕೊಂಡು ನಾವು ಈ ದಿನ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು 6 ಮತ್ತು 7ನೇ ವಚನದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಬ್ರಹಾಮನ ಬಳಿಯಲ್ಲಿ ಪುಟ್ಟ ಬಾಲಕ ಇಸಾಕನು ಕೇಳುವಂತಹ ಪ್ರಶ್ನೆ ಅಪ್ಪ ನಮ್ಮ ಬಳಿಯಲ್ಲಿ ಕಟ್ಟಿಗೆ ಇದೆ ಅಪ್ಪ ನಮ್ಮ ಬಳಿಯಲ್ಲಿ ಬೆಂಕಿ ಇದೆ ಆ ಪುಟ್ಟ ಮಗುವಿಗೆ ಗೊತ್ತಿಲ್ಲ ತನ್ನ ತಂದೆ ತನ್ನನ್ನೇ ಬಲಿಯಾಗಿ ಕೊಡಲು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಅಂತ ನಂಬಿಕೆ ನೋಡಿ ಯಾವುದಾದರೂ ಒಬ್ಬ ತಂದೆ ತನ್ನ ಮಗನನ್ನ ಬಲಿ ಕೊಡುವುದುಂಟೆ ಅದೇ ನಂಬಿಕೆಯಿಂದ ಆ ಪುಟ್ಟ ಮಗು ಹೆಜ್ಜೆ ಇಡ್ತಾ ಇದೆ ಮೇಲೆ ಹೋಗಬೇಕಾದ್ರೆ ಪ್ರಶ್ನೆಯನ್ನು ಕೇಳಿದ ಅದೇ ಪ್ರಶ್ನೆ ನಮ್ಮ ಬಳಿಯಲ್ಲಿ ಕಟ್ಟಿಗೆ ಇದೆ ನಮ್ಮ ಬಳಿಯಲ್ಲಿ ಬೆಂಕಿ ಇದೆ ದಹನವನ್ನು ಅರ್ಪಿಸುವಂಥ ಕುರಿಮರಿಯಲ್ಲಿ ಎಂದು ಕೇಳಿದಾಗ ಅಬ್ರಹಾಮ ವಿಶ್ವಾಸದಿಂದ ನುಡಿಯುವಂತಹ ಮಾತು ಸರಿಯಾದ ಸಮಯದಲ್ಲಿ ಸರ್ವೇಶ್ವರ ಸ್ವಾಮಿ ಸರಿಯಾದ ಸಮಯದಲ್ಲಿ ಸರ್ವೇಶ್ವರ ಸ್ವಾಮಿ ದಹನ ಬಲಿಗೆ ಅಗತ್ಯವಾದ ಕುರಿಮರಿಯನ್ನ ಒದಗಿಸಿಕೊಡ್ತಾರೆ ಇದನ್ನ ಆಂಗ್ಲ ಭಾಷೆಯಲ್ಲಿ ನಾವು ಪ್ರಾವಿಡೆನ್ಸ್ ಅಂತ ಹೇಳ್ತೇವೆ ನಾವು ಯೋಗ್ಯರಲ್ಲ ಪ್ರಿಯರೇ ಯೋಗ್ಯರಲ್ಲ ಅಯೋಗ್ಯರು ನಾವು ಆದರೂ ವಿಶ್ವಾಸದಿಂದ ಪ್ರಾರ್ಥಿಸಿ ಸ್ವಾಮಿಯ ಬಳಿಯಲ್ಲಿ ಓಡಿ ಬಂದಾಗ ನಮ್ಮನ್ನು ಅವರು ಆಶೀರ್ವದಿಸುತ್ತಾರೆ ಈ ವಿಚಿತ್ರ ಕಾಯಿಲೆ ಕೋವಿಡ್-19 ಕೊರೋನಾ ವೈರಸ್ ಪೀಡಿತರಾಗಿ ವಿಶ್ವದಲ್ಲಿ ಹೆದರಿಕೆ ತುಂಬಿರಬೇಕಾದ್ರೆ ನೋವು ತುಂಬಿರಬೇಕಾದ್ರೆ ನಿರುದ್ಯೋಗ ತುಂಬಿರಬೇಕಾದ್ರೆ ಕಷ್ಟ ದುಃಖ ಸಮಸ್ಯೆಗಳಿಗೆ ನಾವು ಒಳಗಾಗಿರಬೇಕಾದ್ರೆ ನಾವು ಕರವನ್ನ ಚಾಚಿ ಪವಿತ್ರಾತ್ಮನ ಆಗಮನಕ್ಕಾಗಿ ಪ್ರಾರ್ಥಿಸಬೇಕಾಗುತ್ತದೆ ಇಳಿದು ಬರುವ ದೇವರು ಆಶೀರ್ವದಿಸುವ ದೇವರು ಅನುಗ್ರಹಿಸಿ ನಮ್ಮನ್ನು ಕಾಪಾಡುವ ದೇವರ ಬಳಿಯಲ್ಲಿ ಅಂಗಲಾಚಿ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಭು ಯೇಸು ನುಡಿದಂತ ಮಾತು ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಚನದಲ್ಲಿ ಈ ಮಾತು ಕಾಣಸಿಗುತ್ತದೆ ನಮಗೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ನಿಮಗೊಬ್ಬ ಪೋಷಕರನ್ನ ಕಳುಹಿಸಿಕೊಡುತ್ತೇನೆ ಅವರು ನಿಮಗೆ ನ್ಯಾಯ ನೀತಿಯ ಪಾಠವನ್ನ ಹೇಳಿಕೊಡ್ತಾರೆ ಅಂತೇಳಿ ಈ ಪ್ರಪಂಚದಲ್ಲಿ ನಾವು ಕೂಡ ಅನಾಥ ಪ್ರಜ್ಞೆಯಿಂದ ತುಂಬಿದವರಾಗಿದ್ದೇವೆ ನಾವು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಯೇಸುವೇ ನಿಮ್ಮ ಬಳಿಯಲ್ಲಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ಮೇಲೆ ನಿಮ್ಮ ಆತ್ಮರ ಬಲ ತುಂಬುವಂತೆ ಆಗಲಿ ಅನಾಥ ಪ್ರಜ್ಞೆಯಿಂದ ನಾವೆಲ್ಲರೂ ಹೊರಬರುವಂತೆ ಆಗಲಿ ನಮ್ಮ ಕುಟುಂಬಗಳು ಇವತ್ತು ಅನೇಕರು ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥವರು ವಿವಿಧ ಕಡೆ ದೂರ ದೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಈ ಕೊರೋನಾ ವೈರಸ್ನ ಭೀತಿಯಿಂದ ಮನೆಯಲ್ಲಿಯೇ ಉಳ್ಕೊಳ್ಳಬೇಕಾಗಿದೆ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಆದರೂ ಸ್ವಾಮಿಯ ಮೇಲೆ ನಂಬಿಕೆಯನ್ನು ಇರಿಸಿ ಪ್ರಾರ್ಥನೆಯನ್ನು ಮಾಡಿದಾಗ ಈ ರೋಗವನ್ನು ಅಳಿಸಿ ಹಾಕುವ ಶಕ್ತಿ ಅವರ ಬಳಿಯಲ್ಲಿದೆ ಪ್ರಿಯರೇ ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರಗಳನ್ನು ಚಾಚಿ ಆತ್ಮರೇ ಬನ್ನಿ ಎನ್ನುವಂಥ ಗೀತೆಯನ್ನು ನಾವು ಹಾಡಬೇಕಾದ್ರೆ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ ಆತ್ಮರ ಶಕ್ತಿಯ ಅವಶ್ಯಕತೆ ನಮಗಿದೆ ಸರ್
ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಬನ್ನಿರಿ ಪವಿತ್ರಾತ್ಮರೇ, ನಿಮ್ಮ ಬೆಳಕನ್ನು ಪ್ರಭೆಯನ್ನು ಬೀರಲು ಬನ್ನಿರಿ ಪವಿತ್ರಾತ್ಮರೇ. ಆ ಬೆಳಕಿನ ಅವಶ್ಯಕತೆಗಾಗಿ ಕರವನ್ನ ಚಾಚಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಿನ್ನ ಪ್ರಭೆಯ ಅವಶ್ಯಕತೆ ನಮಗಿದೆ ಸ್ವಾಮಿ. ಈ ಜಗತ್ತಿನಲ್ಲಿ ನೋವು ಕಷ್ಟ ದುಃಖವನ್ನು ಅನುಭವಿಸಿ ಎಲ್ಲವನ್ನ ಕಳೆದುಕೊಂಡು ಕರಗಳನ್ನು ಚಾಚಿ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ರೋಷದ್ವೇಷವನ್ನು ನೀಗಿಸಲು, ರೋಗ ರುಜಿನವನ್ನು ಹೋಗಲಾಡಿಸಲು, ನಿಮ್ಮ ವಾರ್ತೆಯನ್ನು ಸಾರಲು ಪ್ರಭು ಯೇಸುವೆ ನಿನ್ನ ಶಕ್ತಿಯ ಅವಶ್ಯಕತೆ ನಮಗಿದೆ. ಪ್ರಭು ಯೇಸುವೆ ಪ್ರೇಷಿತರ ಕಾರ್ಯಕಲಾಪ 4:12 ಈ ದರೆಯಲ್ಲಾದರೂ ಸರ್ವಶ್ರೇಷ್ಠ ನಾಮವು ಪ್ರಭು ಯೇಸುವಿನ ನಾಮವೇ ಆಗಿದೆ. ಆ ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ಬಿಡುಗಡೆ ಇಲ್ಲ. ಆತ್ಮರೇ ಇಳಿದು ಬನ್ನಿರಿ, ಯೇಸುವೆ ರಕ್ಷಕ ಎಂದು ನಿವೇದಿಸಲು ಇಳಿದು ಬನ್ನಿರಿ, ಆಶೀರ್ವಾದದ ಮಳೆಯನ್ನು ಸುರಿಸಲು ಇಳಿದು ಬನ್ನಿರಿ, ಅನುಗ್ರಹವನ್ನು ನಮ್ಮ ಮೇಲೆ ವಿಸ್ತರಿಸಲು ಇಳಿದು ಬನ್ನಿರಿ. ನಿನ್ನ ಪ್ರಭೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸುವೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರು ನೀವು, ನಿಮ್ಮ ಆತ್ಮರ ಬಲದಿಂದ ನಮ್ಮನ್ನು ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮರ ಶಕ್ತಿ ಬಲಕ್ಕಾಗಿ ನಾವು ಪ್ರಾರ್ಥಿಸುತ್ತ ನಿನ್ನ ಬಳಿಯಲ್ಲಿ ವರದಾನವನ್ನು ಕೇಳಿಕೊಳ್ತಾ ಇದ್ದೇವೆ. ನಿನ್ನನ್ನು ಸ್ಮರಿಸಲು ನಮಗೆ ಸಂತೋಷ. ಪ್ರಭು ಯೇಸುವೆ, ಶಕ್ತಿಯು ನಮ್ಮ ಹೃದಯವನ್ನು ತುಂಬುವಂತೆ, ನಿಮ್ಮ ಆತ್ಮರ ನಮ್ಮಲ್ಲಿ ನೆಲೆಸುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಡಿವೈನ್ ವರ್ಡ್ ಚಾನೆಲ್ ನ ಮೂಲಕ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂತ ಪ್ರತಿಯೊಬ್ಬರು, ಅನಾರೋಗ್ಯದಲ್ಲಿ ಇರುವಂತವರು ಈ ವಿಶೇಷ ಆರಾಧನೆಯಲ್ಲಿ ಪಾಲ್ಗೊಂಡು ರೋಗ ಸೌಖ್ಯವನ್ನು ಪಡೆದುಕೊಳ್ಳುವಂತೆ ಆಗಲಿ. ಆತ್ಮರ ಪ್ರಭೆ ಕೆನ್ನಾಲಿಗೆಯ ರೂಪದಲ್ಲಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಹಾಗೆ ಇವತ್ತು ನಮ್ಮೆಲ್ಲರ ಮೇಲೆ ಇಳಿದು ಬರುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವೆ ಪವಿತ್ರಾತ್ಮರ ಶಕ್ತಿಯಿಂದ ತುಂಬುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆತ್ಮರೇ ಬನ್ನಿ, ನಮ್ಮಲ್ಲಿ ನೆಲೆಸಲು, ನಮ್ಮ ಹೃದಯವನ್ನು ತುಂಬಲು, ನಮ್ಮಲ್ಲಿ ಬಂದು ಎಂದೆಂದಿಗೂ ವಾಸಿಸಲು ಇಳಿದು ಬನ್ನಿರಿ ಪವಿತ್ರಾತ್ಮರೇ. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಇಳಿದು ಬರುವ ದೇವರು, ಆಶೀರ್ವದಿಸುವ ದೇವರು ಈಗ ನಮ್ಮ ಮೇಲೆ ಇದ್ದಾರೆ, ನಮ್ಮನ್ನು ಅನುಗ್ರಹಿಸಿ ಕಾಪಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಅಲ್ಲೆಲೂಯ್ಯ, 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 ಅಲ್ಲೆಲೂಯ್ಯ.
ಜೀವಿಸುವರ ಮಧ್ಯೆ ಇರುವಂತ ಜೀವಂತ ಸರ್ವೇಶ್ವರನೇ ಮೋಶೆಯ ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ವಿಜಯವನ್ನು ನೀಡಿದ ನೀನು ಈ ದಿನ ನಾವು ಕೂಡ ನಮ್ಮ ಕರಗಳನ್ನು ಮೇಲೆತ್ತಿ ಪ್ರಾರ್ಥಿಸುತ್ತಾ ಇರಬೇಕಾದರೆ ಜಯವನ್ನು ಕರುಣಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ ಪವಿತ್ರಾತ್ಮರ ವರದಾನ ನಮ್ಮ ಮೇಲೆ ಇದೆ ಕೆನ್ನಾಲಿಗೆ ರೂಪದಲ್ಲಿ ಅಂದು ಇಳಿದು ಬಂದ ಅದೇ ಪವಿತ್ರಾತ್ಮರು ಈ ದಿನ ನಮ್ಮ ಮೇಲೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ ಅನುಗ್ರಹಿಸ್ತಾ ಇದ್ದಾರೆ ಕಾಪಾಡುತ್ತಾ ಇದ್ದಾರೆ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಅಂದು ಪ್ರೇಷಿತರ ಕಾರ್ಯಕಲಾಪ 1:14 ವಚನದಲ್ಲಿ ಮಾತೆ ಮೇರಿ ತನ್ನ ಕರಗಳನ್ನು ಜೋಡಿಸಿ ಪ್ರಾರ್ಥಿಸಿದಾಗ ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರು ಇಂದು ನಮ್ಮ ಮೇಲೆ ಇಳಿದು ಬಂದಿದ್ದಾರೆ ಆ ತಾಯಿಯ ಈ ಪುಣ್ಯ ತಾಣದಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ತುತಿಯನ್ನು ಮಾಡುತ್ತಾ ಇರಬೇಕಾದರೆ ನಮ್ಮೆಲ್ಲರನ್ನ ಆಶೀರ್ವದಿಸಿರಿ ಪ್ರಭು ಯೇಸುವೆ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಹಾಲೆಲೂಯ 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 ಈ ಲೋಕವನ್ನು ಪ್ರಭು ಯೇಸು ಕ್ರಿಸ್ತರು ಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಮತ್ತಾಯ ಇದನ್ನು ಬಹಳ ಸುಂದರವಾಗಿ ಬರೀತಾನೆ ಇನ್ನು ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಪ್ರಭು ಯೇಸು ಕ್ರಿಸ್ತರು ಆ ಸಂದರ್ಭದಲ್ಲಿ ಅವರು ಹೇಳುವಂಥ ಮಾತು ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಈಗಾಗಲೇ ನಾವು ಆಲಿಸಿದೆವು ದೇವರ ವಾಕ್ಯ ಯೋವಾನನ ಶುಭ ಸಂದೇಶ 14:18 ವಚನ ಅದನ್ನು ಆಲಿಸಿದೆವು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ನಿಮಗೊಬ್ಬ ಪೋಷಕರನ್ನು ನಾನು ಕಳುಹಿಸಿಕೊಡ್ತೇನೆ ಅಂತ ಹೇಳಿ ಅದೇ ಪ್ರಭು ಯೇಸು ನುಡಿಯುತ್ತಾರೆ ಮತ್ತಾಯನ ಶುಭ ಸಂದೇಶ 28:20 ವಚನದಲ್ಲಿ ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂತ ಅಭಯದ ಮಾತುಗಳು ಪ್ರಿಯರೇ ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಸಂಗಡ ಇದ್ದಾರೆ ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ಪ್ರತಿ ವಾರ ನಾವು ಈ ಆರಾಧನೆಯನ್ನು ಈ ಆಲಯದಲ್ಲಿ ಮಾಡಿ ನೀವು ಕೂಡ ವೀಕ್ಷಿಸಲು ಅವಕಾಶವನ್ನು ಮಾಡಿಕೊಡ್ತಾ ಇರಬೇಕಾದರೆ ಅದೇ ಪ್ರಭು ಯೇಸು ರೊಟ್ಟಿಯ ರೂಪದಲ್ಲಿ ಜೀವಿಸುತ್ತಿರುವಂಥ ಪ್ರಭು ಯೇಸು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ ಹರಸಲಿ ಅನುಗ್ರಹಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಭು ಯೇಸುವೆ ಜೀವಿಸುವ ದೇವರು ನೀವಾಗಿದ್ದೀರಾ ನಿಮ್ಮ ಬಳಿಯಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಪ್ರಾರ್ಥನೆಯನ್ನು ಯೋವನ 14:18 ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ನಿಮಗೊಬ್ಬ ಪೋಷಕರನ್ನು ಕಳುಹಿಸಿಕೊಡುತ್ತೇನೆ ಮತ್ತಾಯಿನ ಶುಭ ಸಂದೇಶ 28:20 ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಪ್ರಭು ಯೇಸುವೆ ಹೆದರಿಕೆ ಭಯ ನೋವು ಆತಂಕಕ್ಕೆ ಈ ವಿಶ್ವ ಒಳಗಾಗಿ ಕೋವಿಡ್-19 ಈ ಕಾಯಿಲೆಯಿಂದ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಆರೋಗ್ಯವನ್ನು ಕರುಣಿಸುವಂಥ ಹರಿಹರದ ಆರೋಗ್ಯ ಮಾತೆ ಆರೋಗ್ಯವನ್ನು ನೀಡುವ ತಾಯಿ ಜೀವಿಸುವ ಮಾತೆ ಜೀವಂತ ತಾಯಿಯ ಭಿನ್ನಹದ ಸಹಾಯದಿಂದ ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಭು ಯೇಸುವೆ ನಾವು ನೆನಪು ಮಾಡಿಕೊಳ್ಳಲು ಬಯಸ್ತೇವೆ ಬೆತ್ಸಾಯದ ಕೊಳದ ಬಳಿಯಲ್ಲಿ ನಡೆದಂತಹ ಘಟನೆಯನ್ನ ದೇವರ ವಾಕ್ಯ ಹೇಳ್ತದೆ 38 ವರ್ಷಗಳ ಕಾಲ ಆ ಪಾರ್ಶ್ವವಾಯು ಪೀಡಿತ ರೋಗಿ ಬೆತ್ಸಾಯದ ಕೊಳದ ಬಳಿಯಲ್ಲಿ ಹಾಗೆ ಬಿತ್ಕೊಂಡಿರ್ತಾನೆ ಪ್ರಭು ಯೇಸು ಕ್ರಿಸ್ತರು ಆ ಸ್ಥಳಕ್ಕೆ ಹೋಗ್ತಾರೆ ಯಾಕೆ ದೇವರ ಮಹಿಮೆ ಸಾರಲ್ಪಡಲಿ ಅಂತೇಳಿ ಆ ಸ್ಥಳಕ್ಕೆ ಅವರು ಹೋಗ್ತಾರೆ ಹೋಗಿ ಆ ರೋಗಿಯನ್ನ ನೋಡಿ ಆತನ ಬಳಿಯಲ್ಲಿ ಕೇಳ್ತಾರೆ ಕೇಳೋ ಪ್ರಶ್ನೆ ಅಲ್ಲ ಪ್ರಿಯರೇ ಆದರೂ ಕೂಡ ಕೇಳ್ತಾರೆ ಒಬ್ಬ ರೋಗಿಯ ಬಳಿಯಲ್ಲಿ ಹೋಗಿ ನೀನು ಗುಣ ಹೊಂದಬೇಕೇ ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಯಾರಾದರೂ ಕೇಳ್ತಾರ ಆ ರೀತಿ ಯಾರಾದರೂ ಪ್ರಭು ಯೇಸು ಕ್ರಿಸ್ತರವರಲ್ಲಿ ಕೇಳ್ತಾರೆ ಯಾಕೆ
ನಮ್ಮನ್ನು ಸೃಷ್ಟಿಸಿದ ದೇವರು ಎಂದಿಗೂ ಕೂಡ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ ಅದರ ಉಪಯೋಗವನ್ನು ನಾವು ಮಾಡ್ಕೊಳ್ಬೇಕು ಅದಕ್ಕೆ ಪ್ರಭು ಯೇಸು ಆತನ ಬಳಿಯಲ್ಲಿ ಕೇಳ್ತಾರೆ ಯೋವಾನನ ಶುಭ ಸಂದೇಶ 5ನೇ ಅಧ್ಯಾಯ 6ನೇ ವಚನ ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಡು ಯು ವಾಂಟ್ ಟು ಗೆಟ್ ಹೀಲ್ಡ್ ಎಂದು ಕೇಳಿದಾಗ ಆತ ಹೇಳ್ತಾನೆ ಸ್ವಾಮಿ ಆ ಕೊಳದಲ್ಲಿ ನೀರು ಉಕ್ಕಿ ಬರಬೇಕಾದ್ರೆ ನನ್ನನ್ನು ಯಾರು ಹೊತ್ತುಕೊಂಡು ಹೋಗೋದಿಲ್ಲ ನಾನಾಗಿ ತೆವಳುಕೊಂಡು ಆ ಸ್ಥಳಕ್ಕೆ ಹೇಗಾದರೂ ಮಾಡಿ ಸಾಗೋದ್ರಲ್ಲಿ ಯಾರಾದರೂ ಆ ನೀರಲ್ಲಿ ಇಳಿದು ಗುಣ ಹೊಂದಿ ಮನೆಗೆ ಹಿಂತಿರುಗಿ ಬಿಡ್ತಾರೆ ನೀರಲ್ಲಿ ನೀನು ಇಳಿಯೋದೇ ಬೇಡ ನೀರಿನಲ್ಲಿ ನೀನು ಇಳಿಯುವುದೇ ಬೇಡ ನಾನು ನಿನ್ನನ್ನು ಸ್ಪರ್ಶಿಸಿ ಗುಣಪಡಿಸ್ತೇನೆ ಅಂತೇಳಿ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ನೀನು ನಿನ್ನ ಹಾಸಿಗೆಯನ್ನು ಸುತ್ತಿ ಹೊತ್ಕೊಂಡು ಹೋಗು ಅಂತ ಹೇಳಿಬಿಡ್ತಾರೆ ಸ್ವಾಮಿ ದೇವರು ನಮಗೆ ಕೊಡುವಾಗ ಪ್ರಿಯರೇ ಇಷ್ಟಿಷ್ಟೇ ಕೊಡೋದಿಲ್ಲ ಅವರು ಸಂಪೂರ್ಣವಾದಂಥ ವರದಾನವನ್ನು ನಮಗೆ ಕರುಣಿಸಿ ಕೊಡ್ತಾರೆ ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಡು ಯು ವಾಂಟ್ ಟು ಗೆಟ್ ಹೀಲ್ಡ್ ಇವತ್ತು ನಿಮಗೂ ನನಗೂ ಕೇಳ್ತಾ ಇದ್ದಾರೆ ಯೋವನ 5 ಮತ್ತು 6ನೇ ವಚನದಲ್ಲಿ 5ನೇ ಅಧ್ಯಾಯ 6ನೇ ವಚನದಲ್ಲಿ ಬರುವಂಥ ಮಾತನ್ನು ನಿಮ್ಮಲ್ಲಿ ಅನೇಕರು ಇವತ್ತು ಈ ಆರಾಧನೆಯನ್ನು ನೋಡ್ತಾ ಇದ್ದೀರಾ ಇದರಲ್ಲಿ ಭಾಗವಹಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ದೇವರು ಪ್ರಭು ಯೇಸು ನಮ್ಮ ಬಳಿಯಲ್ಲಿ ಕೇಳ್ತಾ ಇರುವಂಥ ಅದೇ ಪ್ರಶ್ನೆ ಡು ಯು ವಾಂಟ್ ಟು ಗೆಟ್ ಹೀಲ್ಡ್ ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಹೌದು ಸ್ವಾಮಿ ಆರೋಗ್ಯದ ಅವಶ್ಯಕತೆ ಇದೆ ಆರೋಗ್ಯ ಎಂದ ತಕ್ಷಣ ಬರೀ ದೈಹಿಕವಾದ ಆರೋಗ್ಯ ಅಂತ ಮಾತ್ರ ತಿಳ್ಕೊಬೇಡಿ ಪ್ರಿಯರೇ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಇದೆ ಅಕ್ಕಪಕ್ಕದಲ್ಲಿ ಇದ್ದೀವಿ ಮಾತನಾಡೋದಿಲ್ಲ ಇನ್ನೊಬ್ಬರಿಗೆ ಇವತ್ತೂ ಕೂಡ ಒಂದು ಚಿಕ್ಕ ವೈರಸ್ ಬಂದು ವಿಶ್ವವನ್ನೇ ನಾಶ ಮಾಡ್ತಾ ಇರಬೇಕಾದ್ರೆ ಇವತ್ತೂ ಕೂಡ ನಮ್ಮ ಹೃದಯದಲ್ಲಿ ದ್ವೇಷ ದ್ವೇಷ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವ ಸಂತೋಷ ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇರಬೇಕಾದ್ರೆ ಏನೋ ಒಂದು ರೀತಿಯ ಆನಂದ ಹೃದಯದಲ್ಲಿ ಆದರೆ ಪ್ರಭು ಯೇಸುವಿನ ಬಳಿಯಲ್ಲಿ ಬಂದು ಶರಣಾಗತರಾಗಿ ಪ್ರಾರ್ಥಿಸಲು ಕಲಿತುಕೊಂಡಾಗ ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತದೆ ಈಗ ನಾವು ಮತ್ತೊಂದು ಆರಾಧನಾ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಭಕ್ತಿಯಿಂದ ಹಾಡೋಣ ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವದಿಸುವ ದೇವರು ಪವಿತ್ರಾತ್ಮರನ್ನು ನಮಗೆ ಕರುಣಿಸಿದ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಈ ಗೀತೆಯನ್ನು ಆಲಿಸಿ ಆನಂತರ ನಾವು ಕೂಡ ಜೊತೆಗೆ ಹಾಡುಗಾರರ ಜೊತೆಗೆ ಸೇರಿ ಈ ಗೀತೆಯಲ್ಲಿ ಪಾಲ್ಗೊಳ್ಳೋಣ ಹಾಡೋಣ ಸ್ವಾಮಿಗೆ ಸ್ತುತಿಯನ್ನು ಮಾಡೋಣ ಮರಣವ ಗೆದ್ದವರೇ ಆರಾಧನೆ ಯೇಸುವೇ ಎಂದೆಂದು ಇರುವವರೇ ಮರಣವನ್ನು ಗೆದ್ದಂತ ಪ್ರಭು ಯೇಸುವೇ ನಿಮಗೆ ಆರಾಧನೆ ಯೇಸುವೇ ಎಂದೆಂದಿಗೂ ಜೀವಿಸುವ ದೇವರು ಮರಣವ ಗೆದ್ದವರೇ ಆರಾಧನೆ ಯೇಸುವೇ ಎಂದೆಂದು ಇರುವವರೇ ಎಂದೆಂದಿಗೂ ಇರುವಂತಹ ಪ್ರಭು ಯೇಸುವೇ ಆರಾಧನೆ ಯೇಸುವೇ ಏಕೈಕ ರಕ್ಷಕರೇ ಪಾಳೆಯನ್ನು ಕಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡೋಣ ಆರಾಧನೆ ಯೇಸುವೇ ಸೃಷ್ಟಿಯ ಆಧಾರವೇ ಸೃಷ್ಟಿಯ ಆಧಾರ ಸ್ತಂಭ ಪ್ರಭು ಯೇಸು ಆರಾಧನೆ ಯೇಸುವೇ ಏಕೈಕ ರಕ್ಷಕರೇ ವಿಶ್ವದ ಏಕೈಕ ರಕ್ಷಕರು ಪ್ರಭು ಯೇಸು ಆಗಿದ್ದಾರೆ ಯೇಸುವೇ ವೈದ್ಯರ ವೈದ್ಯರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ ಆಧಾರವೇ ಮಾಡ್ತಾ ಇದ್ದೇವೆ ಪ್ರಿಯ ಆರಾಧನೆ
ಕರಗಳನ್ನು ತಟ್ಟುತ್ತ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಪ್ರೀತಿ ಸ್ವರೂಪಿ, ಪ್ರೀತಿ ಸ್ವರೂಪಿಯಾದ ಪ್ರಭು ಆರಾಧನೆ ಯೇಸುವೆ. ಈಗಾಗಲೇ ನಾನು ನಿಮಗೆ ಹೇಳಿದೆ, ಕರುಣೆಯ ಸಾಗರ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದೆ ಅಂದರೆ ತಮ್ಮ ಏಕೈಕ ಪುತ್ರನನ್ನು ಈ ಜಗತ್ತಿಗಾಗಿ ದಾರಿ ಎರೆದರು. ಆ ಪ್ರೀತಿ ಶಿಲುಬೆಯ ಪ್ರೀತಿ ಸ್ವರೂಪಿ. ಯೋವನ 3:16 ಆರಾಧನೆ ಯೇಸುವೆ, ಕರುಣೆಯ ಸಾಗರವೇ ಆರಾಧನೆ ಯೇಸುವೆ. ಪರಮ ಪರಿಶುದ್ಧರು ಪ್ರೀತಿಗೆ ಆರಾಧನೆ ಯೇಸುವೆ. ಅದ್ಭುತ ಸ್ವರೂಪಿಯೇ ಆರಾಧನೆ ಯೇಸುವೆ. ನಿಮಗೆ ನಮ್ಮ ಆರಾಧನೆ. ಪರಮ ಪರಿಶುದ್ಧರೇ ಆರಾಧನೆ ಯೇಸುವೆ. ಅದ್ಭುತ ಸ್ವರೂಪಿಯೇ ಅದ್ಭುತಗಳನ್ನು ಎಸಗುವಂತಹ ದೇವರು ಯೇಸುವೆ. ಆಶೀರ್ವದಿಸುವ ದೇವರು ಆರಾಧನೆ. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಆರಾಧನೆ ಪ್ರಭು ಯೇಸುವೆ, ಆರಾಧನೆ ಎಂದೆಂದಿಗೂ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಎಂದೆಂದಿಗೂ ನಮ್ಮ ಆರಾಧನೆ. ಕರಗಳನ್ನು ತಟ್ಟುತ್ತಾ ನಾವು ಸ್ವಾಮಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಅನಾರೋಗ್ಯದಲ್ಲಿ ಇರುವಂತಹ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆರೋಗ್ಯದಾಯಕ ಪ್ರಭು ಯೇಸುವೆ ಆರಾಧನೆ ಯೇಸುವೆ. ಆರಾಧನೆ ಪ್ರಭು ಯೇಸುವೆ. ಆನಂದದಾಯಕ ಆನಂದದಾಯಕನು ನೀನು ಸ್ವಾಮಿ. ಆರಾಧನೆ ಯೇಸುವೆ ಆರೋಗ್ಯದಾಯಕ ಆರೋಗ್ಯದಾಯಕನೇ. ಆರಾಧನೆ ಯೇಸುವೆ ಆನಂದದಾಯಕರೇ. ಆರಾಧನೆ ಯೇಸುವೆ ಅಭಿಷೇಕದ ಚಿಲುಮೆಯೇ. ಅಭಿಷೇಕದ ಚಿಲುಮೆ ಪ್ರಭು ಯೇಸು. ಆರಾಧನೆ ಯೇಸುವೆ ಅನುಗ್ರಹದ ಅಧಿಪತಿ. ಅನುಗ್ರಹದ ಅಧಿಪತಿ ಪ್ರಭು ಯೇಸುವೆ. ಆರಾಧನೆ ಯೇಸುವೆ ಅಭಿಷೇಕದ ಚಿಲುಮೆಯೇ ಪ್ರಭು ಯೇಸುವೆ. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಆರಾಧನೆ ಆರಾಧನೆ ಪ್ರಭು ಯೇಸುವೆ. ಆರಾಧನೆ ಆರಾಧನೆ ಪ್ರಭು ಯೇಸುವೆ. ಆರಾಧನೆ ಪ್ರಭು ಯೇಸುವೆ ನಿಮಗೆ ನಮ್ಮ ಆರಾಧನೆ. ಎಲ್ಲರೂ ಒಟ್ಟಾಗಿ ಆರಾಧನೆ. ಆರಾಧನೆ ಸ್ವಾಮಿಗೆ ನಾವು ಆರಾಧನೆ ಅನ್ನಿಸ್ತೀವಿ. ಯೇಸುವೆ ನಿಮಗೆ ಆರಾಧನೆ. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಅಲ್ಲೆಲೂಯ 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 ಅಲ್ಲೆಲೂಯ. ಜೀವಿಸುವರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ನಿನಗೆ ಆರಾಧನೆಯನ್ನು ಸ್ತುತಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮರಣವನ್ನು ಗೆದ್ದು ಬಂದಂಥ ಪ್ರಭು ಯೇಸುವೆ ನಿಮಗೆ ಆರಾಧನೆ. ಈ ಲೋಕದಲ್ಲಿ ನಾವು ಜೀವಿಸುವವರೆಗೆ ನಿನಗೆ ವಂದನೆಯನ್ನು ಸ್ತುತಿ ನಮನವನ್ನು ಸಲ್ಲಿಸುವಂಥ ಭಾಗ್ಯವನ್ನು ನಮಗೆ ಕರುಣಿಸಿರಿ. ಡಿವೈನ್ ವರ್ಡ್ ಟಿವಿಯ ಮೂಲಕ ಇವತ್ತು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ, ಈ ಆಲಯದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ನಿನ್ನಿಂದ ಹೇರಳವಾದ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಲೆಲೂಯ 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 ಅಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಲ್ಲೆಲೂಯ ಅಲ್ಲೆಲೂಯ ಅಲ್ಲೆಲೂಯ.
ಎಲ್ಲರೂ ಒಟ್ಟಾಗಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಅಲ್ಲೆಲೂಯ, 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 ಅಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸ್ತೇವೆ, ದೇವರ ಪ್ರೀತಿಯ ಅನುಭವವನ್ನು ಈ ಆರಾಧನೆಯ ಮೂಲಕ ನಾವು ಪಡ್ಕೊಳ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ಪರಮಪ್ರಸಾದದಲ್ಲಿ ಜೀವಿಸುವ ದೇವರಿಗೆ ನಾವು ಆರಾಧನೆಯನ್ನು ಮಾಡುತ್ತಾ, ಸ್ತುತಿಯನ್ನು ಸಲ್ಲಿಸ್ತಾ, ಪ್ರಾರ್ಥನೆಯನ್ನು ಮಾಡುತ್ತಾ, ಅನುಗ್ರಹಪೂರಿತ ದೇವರಿಗೆ ನಮ್ಮ ನಮನವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಯೆಶಾಯ ಪ್ರವಾದಿಯ ಗ್ರಂಥ 49 ಅಧ್ಯಾಯ 15 ವಚನ, ಯೆಶಾಯ ಪ್ರವಾದಿಯ ಗ್ರಂಥ 49 ಅಧ್ಯಾಯ 15 ವಚನ. ಎಂದಾದರೂ ಹೆತ್ತ ತಾಯಿ ತನ್ನ ಮಗುವನ್ನು ಪ್ರೀತಿಸದೆ ಇರೋದಿದೆಯೇ, ಮರೆಯೋದಿದೆಯೇ? ಇಲ್ಲ. ಒಂದು ವೇಳೆ ಆ ಹೆತ್ತ ತಾಯಿ ತನ್ನ ಪ್ರೀತಿಯನ್ನು, ತನ್ನ ಪ್ರೀತಿಯ ಮಗುವನ್ನು ಮರೆತರೂ ಕೂಡ, ನಾನು ನಿನ್ನನ್ನು ಮರೆಯುವುದಿಲ್ಲ. ಪ್ರಭು ಯೇಸು ನಮ್ಮನ್ನು ಎಂದಿಗೂ ಮರೆಯದೇ ಇರುವಂಥ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆ ನಮ್ಮ ಜೊತೆಗಿದ್ದು ಪ್ರಾರ್ಥಿಸ್ತಾ ಇದ್ದಾರೆ. ಅವತ್ತು ಪ್ರೇಷಿತರ ಜೊತೆಗಿದ್ದು ಪ್ರಾರ್ಥಿಸಿದ ಅದೇ ತಾಯಿ ಇವತ್ತು ನಮ್ಮ ಜೊತೆಗಿದ್ದು ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಬಳಿಯಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಯೆಶಾಯ ಪ್ರವಾದಿಯ ಗ್ರಂಥ 49 ಅಧ್ಯಾಯ 15 ವಚನ, ಹೆತ್ತ ತಾಯಿ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ. ಈಗೋ ನೋಡು, ನನ್ನ ಅಂಗೈಯಲ್ಲಿ ನಿನ್ನ ಹೆಸರನ್ನು ನಾನು ಕೆತ್ಕೊಂಡಿದ್ದೇನೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನ ಅಂಗೈಯಲ್ಲಿ ನಿನ್ನ ಹೆಸರಿದೆ. ಎಷ್ಟು ಭಾಗ್ಯವಂತರು ಪ್ರಿಯರೇ ನಾವು, ಎಷ್ಟು ಭಾಗ್ಯವಂತರು ನಾವು ಸ್ವಾಮಿಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಪ್ರೀತಿಯ ದಿವ್ಯ ಅನುಭವವನ್ನು, ತಾಯಿಯ ಪ್ರೀತಿಯನ್ನು ಮೀರಿದಂಥ ದಿವ್ಯ ಅನುಭವವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ಇವತ್ತು ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಆರೋಗ್ಯವನ್ನು ಕರುಣಿಸುವ ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. COVID-19 ಈ ಕಾಯಿಲೆಯಿಂದ ಈ ಜಗತ್ತಿಗೆ ಬಿಡುಗಡೆಯನ್ನು ದಯಪಾಲಿಸಿರಿ ಸ್ವಾಮಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ. ಅಲ್ಲೆಲೂಯ, 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 ಅಲ್ಲೆಲೂಯ. ಪ್ರಿಯರೇ, ಜಿಂಕೆ ಬಾಯಿ ಹರಿದಾಗ ಏನು ಮಾಡುತ್ತೆ? ಮರಳುಗಾಡಿನಲ್ಲಿ ನೀರನ್ನು ಹುಡ್ಕೊಂಡು ಹೋಗುತ್ತೆ. ನಾವು ಕೂಡ ಒಂದು ರೀತಿಯ ಬಾಯಾರಿಕೆಯಲ್ಲಿದ್ದೇವೆ. ಆತ್ಮದಾಹ ನಮ್ಮಲ್ಲಿ ತುಂಬಿದೆ. ಸ್ವಾಮಿಯ ಬಳಿಯಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ, ಸ್ವಾಮಿ ಬಾಯಾರಿದ ಜಿಂಕೆಯಂತೆ ನಾನು ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ಕೀರ್ತನೆಯ ಪುಸ್ತಕದಲ್ಲಿ ಈ ಒಂದು ಗೀತೆಯ ಸಾಲುಗಳನ್ನು ನಾವು ಕಾಣ್ತೇವೆ. ಪ್ರಿಯರು, ಜೀವವನ್ನು ನೀಡುವಂತಹ, ಜೀವ ಜಲವನ್ನು ನೀಡುವಂತಹ ನಿಮ್ಮ ಬಳಿಗೆ ನಾವು ಬರ್ತಾ ಇದ್ದೇವೆ. ಪ್ರಭು ಯೇಸುವೆ, ಸಮಾರ್ಯದ ಮಹಿಳೆಯ ಬಳಿಯಲ್ಲಿ ನೀವು ನೀರನ್ನು ಕೇಳಿದ್ರೆ ಹೋಗಿ, ಆಕೆ ಹೇಳಿದ್ಲು, ನೀವು ಯಹೂದಿಗಳು ಬಂದು ನಮ್ಮ ಹತ್ರ ನೀರು ಕೇಳದೆ ಸಾಧ್ಯ ಇಲ್ಲ. ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ನೀರನ್ನ ಕೊಟ್ಟರೆ ನಿನಗೆ ದಾಹವಾಗೋದಿಲ್ಲ. ವಿಶ್ವಾಸದಲ್ಲಿ ಇರುವಂತವರಿಗೆ ಎಷ್ಟೇ ಕಷ್ಟ ಬರಬಹುದು, ನೋವು ಬರಬಹುದು, ತೊಂದರೆ ಬರಬಹುದು, ಚಿಂತೆ ಮಾಡುವುದು ಬೇಡ. ಪ್ರೇಯರ,
ಜೀವ ಜಲವನ್ನು ನೀಡುವಂತಹ ಸರ್ವೇಶ್ವರ ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರ ಬಳಿಯಲ್ಲಿ ಕೇಳ್ಕೊಳ್ಳೋಣ. ಸ್ವಾಮಿ, ನನ್ನ ಆಧ್ಯಾತ್ಮಿಕ ಹಸಿವನ್ನು ನೀಗಿಸುವ ಜೀವ ಜಲವನ್ನು ನನಗೆ ನೀಡಿರಿ ಅಂತ. ಯಾಕಂದ್ರೆ ಪ್ರಭು ಯೇಸು ಹೇಳಿದ್ದಾರೆ, ನಾನೇ ಆ ಜೀವ ಜಲ. ಐ ಆಮ್ ದ ಲಿವಿಂಗ್ ವಾಟರ್. ಆ ಜೀವ ಜಲವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ಸ್ವಾಮಿಯ ಬಳಿಯಲ್ಲಿ ಬರುವಂಥದ್ದು ನಾವು ನೋಡ್ತೇವೆ. ಪೇತ್ರ, ಸಂತ ಪೇತ್ರರ ಬಳಿಯಲ್ಲಿ ಪ್ರಭು ಯೇಸು ಕೇಳ್ತಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀಯ ಪೇತ್ರ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಅವರ ಶಿಷ್ಯರ ಬಳಿಯಲ್ಲಿ ಕೇಳಿದಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನಾವು ಹೋಗುವುದಾದರೂ ಯಾರ ಬಳಿಗೆ? ಸ್ವಾಮಿ ನಾವು ಹೋಗುವುದಾದರೂ ಯಾರ ಬಳಿಗೆ? ಜೀವ ಜಲವನ್ನು ನೀಡುವಂತಹ ಬುಗ್ಗೆ ಇರುವುದು ನಿಮ್ಮಲ್ಲಿ, ನಿಮ್ಮಲ್ಲಿ. ನಾವು ಯಾರ ಬಳಿಗೆ ಹೋಗಲು ಸಾಧ್ಯ? ಈ ಲೋಕದ ಆಸೆ ಆಕಾಂಕ್ಷೆ ಅವೆಲ್ಲದರ ಮಧ್ಯೆ ನೀವು ಮಾತ್ರ ನಮಗೆ ಸಾಂತ್ವನವನ್ನು ನೀಡೋದು ಸಾಧ್ಯ ಎನ್ನುವ ಪೇತ್ರರ ಮಾತಿನಲ್ಲಿ ಭರವಸೆಯನ್ನು ಇಟ್ಟು ಈಗ ಈ ಗೀತೆಯನ್ನು ಆಲಿಸೋಣ. ಈ ಗೀತೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಹಾಡೋಣ. ಬಾಯಾರಿದ ಜಿಂಕೆಯಂತೆ ನೀನು. ಚಪ್ಪಾಳೆಯನ್ನು ತಟ್ಟುತ್ತ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ? ಬಾ ನೀ ಬಾ ಯೇಸು ಬಳಿಗೆ, ಬಾ ನೀ ಬಾ ಯೇಸು ಬಳಿಗೆ. ಬಾ ಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ? ಬಾ ನೀ ಬಾ ಯೇಸು ಬಳಿಗೆ, ಬಾ ನೀ ಬಾ ಯೇಸು ಬಳಿಗೆ. ಈ ಲೌಕಿಕ ಸುಖವನ್ನ ಹುಡುಕಿಕೊಂಡು ನಿನ್ನಿಂದ ದೂರವಾಗಿದ್ದೇನೆ ಸ್ವಾಮಿ, ಆದರೆ ನಿನ್ನ ಬಳಿಗೆ ಓಡಿ ಬಂದು ಈ ಆರಾಧನೆಯಲ್ಲಿ ಇವತ್ತು ಭಾಗವಹಿಸ್ತೇನೆ. ಅಲ್ಲದು ಅಲ್ಲದು ಸಾಕಾಗಿದೆ ಸ್ವಾಮಿ, ನಿನ್ನ ಬಳಿಯಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದೇನೆ. ಸುಖವಲದೆ ದಾಹ ತೀರಿತೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿತೆ. ಸುಖವ ಉಡುಪಿಯಲೆದೆ ದಾಹ ತೀರಿತೆ, ಪ್ರೇಮ ಮೋಹದಿಂದ ತೃಪ್ತಿ ಸಿಕ್ಕಿತೆ. ದಾಹ ತೀರುವಂತ ಜೀವ ಜಲವನ್ನು ನೀಡಲೆಂದು ಯೇಸು ಕಾಯುತ್ತಿರುವರು. ಬನ್ನಿರಿ ಎಲ್ಲರೂ ಕೂಡ ಯೇಸು ಬಳಿ ಈ ಸಾಲುಗಳನ್ನು ಹಾಡುತ್ತಾ, ಬಾನಿ ಬಾ ಯೇಸು ಬಳಿಗೆ. ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ? ಬಾ ನಿ ಬಾ ಯೇಸು ಬಳಿಗೆ, ಬಾನಿ ಬಾ ಯೇಸು ಬಳಿಗೆ. ಯೇಸುವಿನ ಬಳಿಗೆ ನಾವೆಲ್ಲರೂ ಕೂಡ ಧಾವಿಸಿ ಬರ್ತಾ ಇದ್ದೇವೆ. ಈ ಸಾಲುಗಳನ್ನು ಚಪ್ಪಾಳೆಯನ್ನು ತಟ್ಟುತ್ತಾ ಹಾಡ್ತಾ ಇರಬೇಕಾದ್ರೆ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸಿ ಗೀತೆಯನ್ನು ನಾವೆಲ್ಲರೂ ಹಾಡ್ತಾ ಇರಬೇಕಾದ್ರೆ ಆ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡಲಿ ಎಂದು ಬೇಡಿಕೊಳ್ತಾ ಇದ್ದೇವೆ. ಕೋವಿಡ್ 19 ಕಾಯಿಲೆಯಿಂದ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವೈದ್ಯರೆಲ್ಲರೂ ನಮ್ಮನ್ನು ಕೈ ಬಿಟ್ಬಿಟ್ರೆ ಸ್ವಾಮಿ, ನಿನ್ನ ಕೈಯ ಬಿಟ್ಟರೆ ಕಷ್ಟ ನಷ್ಟ ಸತತ ಬೆನ್ನ ಹತ್ತಿದೆ. ಸೌಖ್ಯ ಶಾಂತಿ ನೀಡಲೆಂದು ಏ
ಸುಖ ಶಾಂತಿಯನ್ನು ನೀಡುವ ಪ್ರಭು ಯೇಸು ಕರುಣೆಯಿಂದ ಕರವ ಚಾಚಿ ಕರೆಯುತ್ತಿರುವರು ಬಾನಿ ಬಾ ಯೇಸು ಬಳಿಗೆ ಬಾನಿ ಬಾ ಯೇಸು ಬಳಿಗೆ ಬಾಯಾರಿದ ಕೆಯೋತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ ಬಾ ನಿ ಬಾ ಯೇಸು ಬಳಿಗೆ ಬನ್ನಿರಿ ಪ್ರಿಯರೇ ಯೇಸುವಿನ ಬಳಿಗೆ ಓಡಿ ಬನ್ನಿರಿ ಯೇಸು ಬಳಿಗೆ ಬಾಯಾರಿದ ಗೀತೆಯ ಕೊನೆಯ ಸಾಲುಗಳನ್ನು ನಾವು ಹಾಡ್ತಾ ಇರಬೇಕಾದ್ರೆ ನೀರಿನ ಬಳಿಗೆ ಬರುವೆಯ ಬಾ ನಿ ಬಾ ಯೇಸು ಬಳಿಗೆ ಬಾ ನಿ ಬಾ ಯೇಸು ಬಳಿಗೆ ಬಾ ನಿ ಬಾ ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸ್ತಾ ಇದ್ದೆ ಬಾ ನಿ ಬಾ ಯೇಸು ಬಳಿಗೆ ಯೇಸುವೇ ಬಾಯಾರಿದ ಜಿಂಕೆಯಂತೆ ನಾವು ಸ್ವಾಮಿಯ ಜೀವ ಜಲದ ಅನುಭವವನ್ನು ಪಡೆದುಕೊಳ್ಳಲು ಈ ಆರಾಧನೆಯಲ್ಲಿ ಭಾಗವಹಿಸಿ ಆ ಸ್ವಾಮಿಗೆ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವ ದೇವರಲ್ಲ. ಪ್ರಭು ಯೇಸು ಕ್ರಿಸ್ತರು ಎಂದೆಂದಿಗೂ ನಮ್ಮನ್ನು ಕಾಪಾಡುವ ದೇವರು. ವೈದ್ಯರ ವೈದ್ಯರಾಗಿರುವಂಥ ಅವರು ನಮ್ಮ ಬಳಿಯಲ್ಲಿ ಕೇಳುವಂಥದ್ದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಡು ಯು ವಾಂಟ್ ಟು ಗೆಟ್ ಹೀಲ್ಡ್? ಪ್ರಭು ಯೇಸುವಿನ ಬಳಿಯಲ್ಲಿ ನಾವೆಲ್ಲರೂ ಕೂಡ ಕರೆಜೋಡಿಸಿ ಈ ವರದಾನಕ್ಕಾಗಿ ಕೇಳಿಕೊಳ್ಳೋಣ. ಈ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇರಬೇಕಾದರೆ, ವಿಶೇಷವಾಗಿ ಡಿವೈನ್ ವರ್ಡ್ ಟಿ ವಿ ಚಾನೆಲ್ನ ಮೂಲಕ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲರೂ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಿಮಗಾಗಿ ಪ್ರಾರ್ಥನೆ. ಮನೆಗಳಲ್ಲಿ ಇದ್ದು ದೇವಾಲಯಕ್ಕೆ ಹೋಗಲು ಆಗದಿರುವ ಜನರಿಗಾಗಿ, ದೇವಾಲಯಕ್ಕೆ ಹೋಗಿ ಬಂದು ಕೂಡ ನಾನು ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು, ಸ್ವಾಮಿಗೆ ನಾನು ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವಂಥವರಿಗಾಗಿ ಈ ಆರಾಧನೆ ಪ್ರಿಯ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆರೋಗ್ಯವನ್ನು ಕರುಣಿಸುವಂಥ ಹರಿಹರದ ಆರೋಗ್ಯ ಮಾತೆಯ ದಿವ್ಯ ಸನ್ನಿಧಾನದಿಂದ ಈ ಆರಾಧನೆ ನಿಮಗೆ ಮೂಡಿ ಬರ್ತಾ ಇದೆ. ಇವತ್ತು ದೇವಾಲಯಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ, ದೇವಾಲಯ ತೆರೆದಿದ್ದರೂ ಕೂಡ ನಾವು ನಮ್ಮ ನಮ್ಮ ಊರುಗಳಲ್ಲಿದ್ದೇವೆ. ಸರ್ಕಾರ ಹೇಳಿದೆ ಮನೆಯಲ್ಲಿಯೇ ಆದಷ್ಟು ಇರಿ, ಈ ರೋಗದಿಂದ ನಾವು ಬಿಡುಗಡೆಯನ್ನು ಪಡೆದುಕೊಳ್ಳೋಣ, ಇದು ಹೊರಟು ಹೋಗಲಿ, ಈ ಮಹಾಮಾರಿ ನಮ್ಮನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋದ ನಂತರ ಮತ್ತೆ ಸ್ವಾಮಿಗೆ ನಾವೆಲ್ಲರೂ ಆಲಯಕ್ಕೆ ಬಂದು ಸ್ತೋತ್ರ ಮಾಡುವಂಥ ಭಾಗ್ಯವನ್ನು ಅವರು ಕರುಣಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತ ಕರಗಳನ್ನು ಮೇಲೆತ್ತಿ ನಾವು ಸ್ವಾಮಿಗೆ ಸ್ತೋತ್ರ ಮಾಡಿದ್ದೇವೆ, ವಂದನೆಯನ್ನು ಸಲ್ಲಿಸಿದ್ದೇವೆ. ಅನೇಕ ಬಾರಿ ನಾನು ಹೇಳ್ತಾ ಇರ್ತೀನಿ, ಒಂದು ಕಾಲ ಬರ್ತದೆ ನಾವು ದೇವಾಲಯಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಬರೋದಕ್ಕಾಗೋದಿಲ್ಲ. ಕರಗಳನ್ನು ಮೇಲೆತ್ತಿ ನಾನು ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ ಕರ ಮೇಲೆತ್ತಕ್ಕಾಗೋದಿಲ್ಲ, ರೋಗ ಬಂದ್ಬಿಡುತ್ತೆ, ತೊಂದರೆ ಬಂದ್ಬಿಡುತ್ತೆ, ಕಷ್ಟದಲ್ಲಿ ಸಿಕ್ಕಾಕೊಳ್ತೇವೆ. ನಾಲಿಗೆಯಿಂದ ಸ್ತೋತ್ರ ಮಾಡೋಣ, ನಾಲಿಗೆನೇ ಇರೋದಿಲ್ಲ. ಇದ್ದಾಗ ಸ್ವಾಮಿಗೆ ನಾವು ವಂದನೆಯನ್ನು ಆರಾಧನೆಯನ್ನು ಸ್ತುತಿ ನಮನವನ್ನು ಸಲ್ಲಿಸಲು ಮರೆಯಕೂಡದು. ಪ್ರಿಯ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಆರಾಧನೆಯಲ್ಲಿ ಭಾಗವಹಿಸಿದ್ದೇವೆ, ಸ್ವಾಮಿಯ ವರದಾನಕ್ಕೆ ಪಾತ್ರರಾಗಿದ್ದೇವೆ. ವೈದ್ಯರ ವೈದ್ಯರಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಗುಣಪಡಿಸಿ ಆಶೀರ್ವದಿಸಿದ್ದಾರೆ. ಅದೇ ಯೇಸುವಿನ ಬಳಿಯಲ್ಲಿ ನಾವೆಲ್ಲರೂ ಕೂಡ ಒಂದೆರಡು ನಿಮಿಷಗಳ ಕಾಲ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡೋಣ, ಮೌನವಾಗಿ ಪ್ರಾರ್ಥಿಸೋಣ. ಅನುಗ್ರಹಿಸುವ ದೇವರು, ಆಶೀರ್ವದಿಸುವ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಹಿರಿಯರನ್ನು, ಯುವಕ ಯುವತಿಯರನ್ನು, ಮಧ್ಯ ವಯಸ್ಕರನ್ನು, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ನಮ್ಮ ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿ ಇವತ್ತಿರಬಹುದು, ಅಯ್ಯೋ ಅವರು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ವಿಮಾನ ಸಂಚಾರ ಇಲ್ಲ. ಆದರೂ ಕೂಡ ಇವತ್ತು ಡಿವೈನ್ ವರ್ಡ್ ಚಾನೆಲ್ನ ಮೂಲಕ ಇದನ್ನು ವೀಕ್ಷಿಸ್ತಾ ಇರಬಹುದು, ವೀಕ್ಷಿಸಲು ಅವಕಾಶವಿದೆ.
ಹರಿಯರ್ ಮಾತೆ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಪ್ರಿಯರೇ, ಎಲ್ಲರೂ ಭಕ್ತಿಯಿಂದ ಪಾಲ್ಗೊಳ್ಳೋಣ. ಒಂದು ನಿಮಿಷ ಮೌನವಾಗಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡೋಣ. ನಾನು ಕೂಡ ನಿಮಗಾಗಿ ಈ ಮೌನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪ್ರಭು ಯೇಸುವಿನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಸಮಯ. ಈಗ ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಈ ಗೀತೆಯ ಲತೀನ ಭಾಷೆಯ ಅದೇ ಹಾಡನ್ನು ಹಾಡ್ತಾ ಇರಬೇಕಾದ್ರೆ ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬಲಿ. ಪರಮಪ್ರಸಾರದಲ್ಲಿ ಜೀವಿಸುವ ದೇವರಿಗೆ ನಾವು ಆರಾಧನೆಯನ್ನು, ಸ್ತುತಿಯನ್ನು, ವಂದನೆಯನ್ನು, ನಮನವನ್ನು ಸಲ್ಲಿಸಿದ್ದೇವೆ. ಈ ಒಂದು ಗಂಟೆಯ ಸಮಯವನ್ನು ಅವರ ಜೊತೆಗೆ ಕಳೆಯಲು ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ನಾವು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರಭು ಯೇಸುವೆ, ನಮ್ಮವರಾಗಿ ನಮ್ಮನ್ನು ಮುನ್ನಡೆಸಿ ಕಾಪಾಡಿ ರಕ್ಷಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈಗ ಎಲ್ಲರೂ ಕೂಡ ಮೊಣಕಾಲೂರಿ ಸ್ವಾಮಿಗೆ ವಂದನೆಯನ್ನು ಸಮರ್ಪಿಸೋಣ. ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ತಾಂತುಂ ಎರ್ಗೋ ಸಾಕ್ರಮೆಂತುಂ ಈ ಗೀತೆಯನ್ನು ಹಾಡುತ್ತ ತಾಂತುಂ ಎರ್ಗೋ ಸಾಕ್ರಮೆಂತುಂ venerebo genui et antico documento novo ceda ritrui preste fide supplemento senso genitori, genitori, laus terubina sio, salus ona virtus conque, sitte benedizio, procedente, putrope compassi laudatio. Amen. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು
ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡಿ ರಕ್ಷಿಸುವ ಆಶೀರ್ವಾದ, ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ, ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ, ಅನುಗ್ರಹಿಸಿ ನಮ್ಮನ್ನು ಕಾಪಾಡುವ ಆಶೀರ್ವಾದ, ಅದೇ ಆಶೀರ್ವಾದವನ್ನು ಈಗ ಪ್ರಭು ಯೇಸುವಿನಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಪಡೆದುಕೊಳ್ಳೋಣ. ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಈ ಪರಮಪ್ರಸಾದದ ಆರಾಧನೆಯನ್ನು ನಾವು ಮಾಡಿ ಮುಗಿಸ್ತಾ ಇರಬೇಕಾದರೆ ಡಿವೈನ್ ವರ್ಲ್ಡ್ ಟಿವಿ ಚಾನೆಲ್ನ ಮೂಲಕ ಇದನ್ನು ನಾವು ವೀಕ್ಷಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆ ಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವು ನಿಮಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸೌಖ್ಯದಾತೇ